ಕಾರ್ಡ್ ಮರು ವಿಂಗಡಣೆಯನ್ನ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಎಲ್ಲಾ ಅರ್ಜಿಗಳನ್ನ ವಜಾ ಮಾಡಿದ ಕರ್ನಾಟಕ ಬಿಬಿಎಂಪಿ ವಾರ್ಡ್ ಮರು ವಿಂಗಡಣೆಯನ್ನ ಪ್ರಶ್ನಿಸಿದ್ದ ಅರ್ಜಿಗಳು ಈಗ ವಜಾ ಆಗಿದೆ. ಬಹಳ ಪ್ರಮುಖವಾಗಿ ವಾರ್ಡ್ಗಳನ್ನ ಮರು ವಿಂಗಡಣೆ ಮಾಡಿ ಸರ್ಕಾರ ಏನು ನಿರ್ಧಾರವನ್ನು ತೆಗೆದುಕೊಂಡಿದೆ, ವಾರ್ಡ್ಗಳನ್ನ ವಿಂಗಡಣೆ ಮಾಡಿ ನಿರ್ಧಾರ ತೆಗೆದುಕೊಂಡಿದೆ. ಅದಾದ ನಂತರ ಬಿಬಿಎಂಪಿ ಚುನಾವಣೆಯು ಕೂಡ ನಡೀಬೇಕಾಗಿತ್ತು, ಆದರೆ ಇದು ಸರಿಯಿಲ್ಲ ಅಂಥೇಳಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಆದರೆ ಈಗ ಆ ಅರ್ಜಿ ವಜಾ ಆಗಿದೆ. ಎಲ್ಲ ಅರ್ಜಿಗಳನ್ನ ವಜಾ ಮಾಡಿದೆ ಹೈಕೋರ್ಟ್. ಕರ್ನಾಟಕ ಹೈಕೋರ್ಟ್ ಎಲ್ಲ ಅರ್ಜಿಗಳನ್ನ ವಜಾ ಮಾಡಿದೆ. 10ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆ ಆಗಿದ್ದವು. ವಾರ್ಡ್ ವಿಂಗಡಣೆ ಮಾಡಿದ್ದು ಸರಿಯಿಲ್ಲ ಅನ್ನೋದು. ಈಗ ಆ ಎಲ್ಲ ಅರ್ಜಿಗಳನ್ನ ಕರ್ನಾಟಕ ಹೈಕೋರ್ಟ್ ವಜಾ ಮಾಡಿದೆ. ವಾರ್ಡ್ ಪುನರ್ ವಿಂಗಡಣೆ ಪ್ರಶ್ನಿಸಿ ಉಚ್ಚ ನ್ಯಾಯಾಲಯಕ್ಕೆ, ಕರ್ನಾಟಕ ಹೈಕೋರ್ಟ್ಗೆ ಹಲವು ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನು ಕೂಡ ನಡೆಸಿತ್ತು. ಜನಸಂಖ್ಯೆ ಪ್ರಕಾರ ಪ್ರತಿ ವಾರ್ಡ್ಗೆ 34,000 ಜನಸಂಖ್ಯೆ ಇರಬೇಕಿತ್ತು, ಆದರೆ ಕೆಲವೆಡೆ 31,000 ಇದೆ, ಕೆಲವೆಡೆ 39,000 ಇದೆ. ಇದು ಸರಿಯಲ್ಲ ಅಂತೇಳಿ ವಾರ್ಡ್ ಮರು ವಿಂಗಡಣೆ ಮಾಡಿದ್ದು ಸರಿಯಿಲ್ಲ ಇದು. ಇದನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಿದ್ರು, ಆದರೆ ಆ ಅರ್ಜಿ ಈಗ ವಜಾ ಆಗಿದೆ. ಎಲ್ಲ ಅರ್ಜಿಗಳನ್ನು ವಜಾ ಮಾಡಿದ ಕರ್ನಾಟಕ ಹೈಕೋರ್ಟ್, 10ಕ್ಕೂ ಹೆಚ್ಚು ಅರ್ಜಿಗಳನ್ನು ಕರ್ನಾಟಕ ಹೈಕೋರ್ಟ್ ಈಗ ವಜಾ ಮಾಡಿದೆ. ಕೆಲ ಶಾಸಕರು ಸೇರಿ ಹಲವರಿಂದ ಅರ್ಜಿ ಸಲ್ಲಿಕೆಯಾಗಿತ್ತು. ವಿಪಕ್ಷ ಶಾಸಕರ ವಾರ್ಡ್ಗಳನ್ನು ಕಡಿತಗೊಳಿಸಲಾಗಿದೆ. ಹಲವೆಡೆ ವಾರ್ಡ್ ಮರುವಿಂಗಡಣೆ ದುರುದ್ದೇಶದಿಂದ ಕೂಡಿದೆ. ಆಡಳಿತ ಪಕ್ಷಕ್ಕೆ ಬೇಕಾದಂಗೆ ಇವರು ವಾರ್ಡ್ಗಳನ್ನು ವಿಂಗಡಣೆ ಮಾಡಿದ್ದಾರೆ. ಹೀಗೆ ಹಲವು ಆಕ್ಷೇಪಗಳೊಂದಿಗೆ ಸಲ್ಲಿಕೆಯಾಗಿದ್ದಂಥ ಅರ್ಜಿ ಈ ಅರ್ಜಿಗಳೆಲ್ಲವೂ ಈಗ ವಜಾ ಮಾಡಿದೆ ಹೈಕೋರ್ಟ್. ವಾರ್ಡ್ ಮೀಸಲಾತಿ ಕುರಿತ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. 21ಸೆಪ್ಟೆಂಬರ್ಗೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರಿಂದ ಆದೇಶವೂ ಕೂಡ ಹೊರಗಡೆ ಬಂದಿದೆ. ಆ ಮೂಲಕ ಏನಾದರೂ ಒಂದು ವಾರ್ಡ್ ಮರು ವಿಂಗಡಣೆ ವಿಚಾರವಾಗಿ
ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಆ ಮೂಲಕ ಬಿಬಿಎಂಪಿ ಚುನಾವಣೆಯು ಕೂಡ ಸನ್ನಿಹಿತವಾಗುತ್ತೆ ಅನ್ನೋದು ಎಲ್ಲರ ಲೆಕ್ಕಾಚಾರವಾಗಿತ್ತು. ಆದರೆ ಈಗ ವಾರ್ಡ್ ಮರು ವಿಂಗಡಣೆಯನ್ನ ಪ್ರಶ್ನಿಸಿ ಸಲ್ಲಿಸಿದ್ದಂಥ ಸುಮಾರು 10ಕ್ಕೂ ಹೆಚ್ಚು ಅರ್ಜಿಗಳು, ಆ ಅರ್ಜಿಗಳೆಲ್ಲವನ್ನೂ ಕೂಡ ಈಗ ಹೈಕೋರ್ಟ್ ವಜಾಗೊಳಿಸಿದೆ, ಜೊತೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಬಿಬಿಎಂಪಿ ವಾರ್ಡ್ ಮರು ವಿಂಗಡಣೆ, ಅದರಲ್ಲಿ ಕೆಲವುದರಲ್ಲಿ 31,000 ಜನಸಂಖ್ಯೆ ಆಧಾರದ ಮೇಲೆ, ಮತ್ತೊಂದು ಕಡೆಯಲ್ಲಿ 39,000. ಆಡಳಿತ ಪಕ್ಷಕ್ಕೆ ಹೆಂಗೆ ಬೇಕೋ ಹಂಗೆ ವಾರ್ಡ್ಗಳನ್ನ ಇವರು ವಿಂಗಡಣೆ ಮಾಡಿದ್ದಾರೆ, ಇದು ಸರಿಯಲ್ಲ ಅಂತೇಳಿ ಹೈಕೋರ್ಟ್ನಲ್ಲಿ ಹಲವು ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಆ ಅರ್ಜಿಯನ್ನ ಈಗ ಹೈಕೋರ್ಟ್ ವಜಾಗೊಳಿಸಿದೆ, ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಇದರ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ